ಎಲ್ರಿಗೂ ನಮಸ್ಕಾರ, ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ರೋಡ್ ಸೈಡ್ ಅಥವಾ ಬೀದಿ ಬದಿಯಲ್ಲಿ ಆಲೂಗಡ್ಡೆ ಬೋಂಡ ಸಿಗುತ್ತಲ್ಲ, ಚಿಕ್ಕ ಚಿಕ್ಕದಾಗಿರೋ ಆಲೂಗಡ್ಡೆ ಬೋಂಡ, ಅದರ ರೆಸಿಪಿ. ಅತ್ಯಂತ ಕಡಿಮೆ ಪದಾರ್ಥಗಳನ್ನ ಉಪಯೋಗ ಮಾಡಿ ಈ ರೆಸಿಪಿನ ಮಾಡಿದ್ದೀನಿ. ಮಳೆಗಾಲಕ್ಕೆ ಹೇಳಿ ಮಾಡಿಸಿದ ರೆಸಿಪಿ, ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ, ಸ್ಟಫಿಂಗ್ನ ರೆಡಿ ಮಾಡ್ಕೋಬೇಕು. ಆಲೂಗಡ್ಡೆ ಪಲ್ಯನ ರೆಡಿ ಮಾಡ್ಕೋಬೇಕು. ಸಿಂಪಲ್ ಆಗಿರೋ ಒಗ್ಗರಣೆ, ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನ ಬೇಳೆ ಅವಶ್ಯಕತೆ ಏನಿಲ್ಲ, ಇಷ್ಟ ಇದ್ದರೆ ಹಾಕೋಬೋದು. ಸಾಸಿವೆ ಚಿಟ್ಪಟ ಅಂದಮೇಲೆ ಗ್ಯಾಸ್ ಸ್ಟೌವ್ನ ಆಫ್ ಮಾಡ್ಕೊಂಬಿಡಬೇಕು. ಸಣ್ಣ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ, ಎರಡು ಹಸಿರು ಮೆಣಸಿನ್ಕಾಯಿನ ಉಪಯೋಗ ಮಾಡಿದ್ದೀನಿ. ಕರಿಬೇವಿನ ಎಲೆಗಳು ಸುಮಾರು ಒಂದು 10 ರಿಂದ 12 ಅಷ್ಟು. ಸಣ್ಣ ಸಣ್ಣದ ಕಟ್ ಮಾಡಿಟ್ಕೊಂಡಿರೋ ಹಸಿ ಶುಂಠಿ, ಸ್ವಲ್ಪ ಹಾಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ, ಆಮೇಲೆ ಗ್ಯಾಸ್ ಕೂಡ ಆಗೋದಿಲ್ಲ. ಸ್ವಲ್ಪ ಅರಿಶಿನ, ಇದು ಮೊದಲೇ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡು ಸ್ವಲ್ಪ ನುಣ್ಣಗೆ ಮಾಡಿಟ್ಕೊಂಡಿರೋ ಆಲೂಗಡ್ಡೆ, 4 ಮೀಡಿಯಂ ಸೈಜ್ ಆಲೂಗಡ್ಡೆನ ಉಪಯೋಗ ಮಾಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಆಲೂಗಡ್ಡೆ ಹಾಕೊಂಡ್ಮೇಲೆ ಮತ್ತೊಮ್ಮೆ ಗ್ಯಾಸ್ನ ಹಚ್ಕೊಂಡು 1-2 ನಿಮಿಷ ಬಿಸಿ ಮಾಡ್ಕೋಬೇಕು. ಉಪ್ಪು ಎಲ್ಲ ಪದಾರ್ಥಗಳು ಚೆನ್ನಾಗಿ ಹೊಂದ್ಕೋಬೇಕು. ಕೊನೆಯಲ್ಲಿ ಕಟ್ ಮಾಡಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಇದಕ್ಕೆ ಲಿಂಬೆ ಹುಳಿ ಅವಶ್ಯಕತೆ ಏನಿಲ್ಲ, ಇಷ್ಟ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಈಗ ಸ್ಟಫಿಂಗು ರೆಡಿಯಾಗಿದೆ, ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಬಟ್ಲೆ ತೊಗೊಂಡಿದ್ದೀನಿ, 1/2 ಕೆಜಿಯಷ್ಟು ಕಡಲೆ ಹಿಟ್ಟು, ಬೀಸಿಟ್ಟಿರೋದು ರೆಡಿಮೇಡು ಯಾವುದಾದ್ರೂ ಪರವಾಗಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಇದಕ್ಕೆ ಧನಿಯಾ ಪುಡಿ ಆಗಲಿ ಜೀರಿಗೆ ಪುಡಿ ಆಗಲಿ ಯಾವುದೂ ಅವಶ್ಯಕತೆ ಇಲ್ಲ, ಗರಂ ಮಸಾಲ ಕೂಡ ಬೇಡ. ಹಾಗೆ ಸಿಂಪಲಾಗಿ ಮಾಡ್ಕೊಳ್ಳಿ, ಸಖತ್ ಟೇಸ್ಟಿಯಾಗಿರುತ್ತೆ, ತಿನ್ನಲಿಕ್ಕೆ ಕೂಡ ಜಾಸ್ತಿ ಕೂಡ ತಿನ್ಬೋದು. ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಚೆನ್ನಾಗಿ ಕಲಿಸ್ಕೋಬೇಕು. ತುಂಬಾ ಜಾಸ್ತಿ ತೆಳುವಾಗೂ ಕಲಿಸ್ಕೊಳಕ್ಕೆ ಹೋಗ್ಬೇಡಿ, ಅಥವಾ ತುಂಬಾ ಜಾಸ್ತಿ ಗಟ್ಟಿ ಕೂಡ ಬೇಡ. ಕೈಯಲ್ಲಿ ಕಲಿಸ್ಕೊಂಡ್ರೆ ಒಳ್ಳೆಯದು, ಗಂಟೆ ಏನಾದರೂ ಇದ್ರೆ ಕೈಗೆ ಸಿಗುತ್ತೆ, ಗೊತ್ತಾಗತ್ತೆ. ಕಲಿಸ್ಕೊಂಡಿದ್ದಾಗಿದೆ, ಆಲೂಗಡ್ಡೆ ಬೋಂಡ ಮಾಡಲಿಕ್ಕೆ ಹಿಟ್ಟು ರೆಡಿಯಾಗಿದೆ ನೋಡಿ. ಈ ರೀತಿಯಾಗಿ ಸ್ಪೂನ್ನ ಅದ್ದಿ ತೆಗೆದ್ರೆ ಇದ್ರ ಮೇಲೆ ಕೋಟಿಂಗ್ ನಿಂತ್ಕೋಬೇಕು. ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೋಬೇಕು. ಚಿಟಿಕೆಯಷ್ಟು ಅಡುಗೆ ಸೋಡಾ ಅಥವಾ ಇನೋ ಪೌಡರ್, ಇದ್ರ ಕ್ವಾಂಟಿಟಿನ ಕಡಿಮೆನೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಂಡ್ರೆ ಎಣ್ಣೆ ಜಾಸ್ತಿ ಇರುತ್ತೆ, ಚೆನ್ನಾಗಿರಲ್ಲ. ಇನೋ ಪೌಡರ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಫೈನಲ್ ಆಗಿ ಹಿಟ್ಟು ರೆಡಿಯಾಗಿದೆ. ಆಲೂಗಡ್ಡೆ ಪಲ್ಯ ಮಾಡಿಟ್ಕೊಂಡಿದ್ನಲ್ಲ, ಅದು ಕೂಡ ರೆಡಿಯಾಗಿದೆ. ನಾನು ಮೊದಲೇ ಹೇಳ್ದಂಗೆ ಚಿಕ್ಕ ಚಿಕ್ಕದಾಗಿರೋ ಬೋಂಡಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಉಂಡೆಗಳನ್ನ ಮೊದಲೇ ಮಾಡಿಟ್ಕೊಂಡ್ರೆ ಸುಲಭ ಆಗುತ್ತೆ. ಸುಮಾರು 1/10 ರಿಂದ 15 ಅಷ್ಟು ಉಂಡೆ ಆಗಿದ್ದಾವೆ. 4 ಮೀಡಿಯಂ ಸೈಜ್ ಆಲೂಗಡ್ಡೆನ ಉಪಯೋಗ ಮಾಡಿದ್ದು. ಹೇಳಿರೋ ಕ್ವಾಂಟಿಟಿಯಲ್ಲಿ ಮಾಡಿಕೊಂಡ್ರೆ ಸುಮಾರು 3-4 ಜನಕ್ಕೆ ಒಂದೊತ್ತಿಗೆ ಸಾಕಾಗುತ್ತೆ. ತಿನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಎಷ್ಟು ಬೇಕಂತ. ಮಾಡಿಟ್ಕೊಂಡಿರೋ ಕಡಲೆ ಹಿಟ್ಟಲ್ಲಿ ಈ ಆಲೂಗಡ್ಡೆ ಉಂಡೆಗಳನ್ನ ಸೇರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಸ್ಪೂನ್ ಸಹಾಯದಿಂದ ಹಾಕ್ಕೊಂಡ್ರೆ ಸುಲಭ ಆಗುತ್ತೆ. ಎಣ್ಣೆ ಮೊದಲೇ ಚೆನ್ನಾಗಿ ಕಾಯಿಸ್ಕೊಂಡಿದ್ದೆ. ಬೋಂಡ ಹಾಕ್ಕೊಳ್ಳೋವಾಗ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ತುಂಬಾ ಹೈ ಫ್ಲೇಮ್ ಬೇಡ. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ರೆ ಬೇಗ ಏನೋ ಬಣ್ಣ ಬರುತ್ತೆ, ಆದರೆ ಆ ಟೇಸ್ಟ್ ಬರಲ್ಲ. ಲೋ ಫ್ಲೇಮ್ಗಿಂತಲೂ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರೆ ಒಳ್ಳೆಯದು. ಒಂದು ಒಳ್ಳೆಯ ಬಣ್ಣ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. ಸುಮಾರು 1-3 ನಿಮಿಷ ಬೇಕಾಗುತ್ತೆ ಒಂದು ಸೆಟ್ ಆಗಲಿಕ್ಕೆ. ಆಗಾಗ ತಿರುಗ್ತಾ ಇರಬೇಕು, ಎಲ್ಲ ಕಡೆ ಬೇಯಬೇಕಲ್ಲ ಅದಕ್ಕೋಸ್ಕರ. ಈಗಿದಾಗಿದೆ, ಒಳ್ಳೆ ಬಣ್ಣ ಬಂದಿದೆ, ಚೆನ್ನಾಗಿ ಬೆಂದಿದೆ, ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ. ಈ ರೀತಿಯಾಗಿ ಒಮ್ಮೆ ಸಿಂಪಲಾಗಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ಜಾಸ್ತಿ ಪದಾರ್ಥಗಳೇನು ಬೇಕಾಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಧನ್ಯವಾದಗಳು.